ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪ್ರಭು ಯೇಸು ಕ್ರಿಸ್ತರ ದೈವಿಕ ಶಾಂತಿ ಸಮಾಧಾನವು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮಲ್ಲಿಯೂ ನಿಮ್ಮ ಕುಟುಂಬಸ್ಥರಲ್ಲಿಯೂ ಸದಾಕಾಲ ನೆಲೆಸಲೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸುತ್ತೇನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದ ದೇವರ ವಾಕ್ಯದ ಪ್ರಬೋಧನೆಗೆ ನಾವು ಮುಂದುವರಿಯೋಣ. ಇಬ್ರಿಯರಿಗೆ ಬರೆದ ಪತ್ರ 2:14-15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಯೇಸುವು ಅವರಂತೆ ರಕ್ತ ಮಾಂಸಧಾರಿಯಾದರು. ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ತಮ್ಮ ಜೀವನದುದ್ದಕ್ಕೂ ದಾಸ್ಯತ್ವದಲ್ಲಿದ್ದವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು. ಪ್ರೇಸ್ ದ ಲಾರ್ಡ್. ಈ ವಾಕ್ಯದಲ್ಲಿ ಸಂತ ಪೌಲರು ಬಹಳ ಸ್ಪಷ್ಟವಾಗಿ ಪ್ರಭು ಯೇಸು ಈ ಲೋಕಕ್ಕೆ ಮನುಷ್ಯನಾಗಿ ಜನಿಸಿ ಬಂದುದರ ಉದ್ದೇಶವನ್ನ ಹೇಳುತ್ತಾರೆ. ಪ್ರಭು ಯೇಸು ಈ ಲೋಕಕ್ಕೆ ಬಂದದ್ದು ನಾನಾ ವಿಧವಾದ ಉದ್ದೇಶಗಳನ್ನ ಪವಿತ್ರ ಗ್ರಂಥ ನಮಗೆ ಪ್ರಕಟಪಡಿಸುತ್ತದೆ. ಅದರಲ್ಲಿ ಮತ್ತೊಂದು ಮುಖ್ಯವಾದ ಅಂಶ, ಮರಣ ಭಯದ ನಿಮಿತ್ತ ದಾಸತ್ವದಲ್ಲಿ ಬಂಧನದಲ್ಲಿರುವ ತನ್ನ ಜನರನ್ನ ಬಿಡುಗಡೆ ಮಾಡುವುದಕ್ಕಾಗಿ ಮರಣಾಧಿಕಾರಿಯಾದ ಸೈತಾನನನ್ನು, ಅವನ ಎಲ್ಲ ದುಷ್ಟ ಕೃತ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಪ್ರಭು ಯೇಸು ಈ ಲೋಕದಲ್ಲಿ ಜನಿಸಿ ಬಂದರು. ಕಾರಣ, ಇಂದು ಎಲ್ಲೆಡೆ ಜನರಲ್ಲಿ ಕಾಡುತ್ತಿರುವ ಒಂದು ದೊಡ್ಡ ಭಯ ಮರಣದ ಭಯ. ಮರಣದ ಭಯ, ಕುಟುಂಬದಲ್ಲಿ ಕಷ್ಟ ಬರಲಿ, ಸಾಲದ ಸಮಸ್ಯೆ ಇರಲಿ, ಒಂದು ರೋಗ ಬರಲಿ, ಅವರೆಲ್ಲರನ್ನ ಸೆಳೆಯುವಂಥದ್ದು ಮರಣ. ನಾನಿನ್ನು ಈ ಲೋಕದಲ್ಲಿ ಜೀವಿಸುವುದೇ ಬೇಡ, ನನಗೆ ಯಾರೂ ಇಲ್ಲ, ನನ್ನಿಂದ ಎದುರಿಸಲು ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ಈ ಮರಣದ ಶಕ್ತಿ ಸೈತಾನನ ಒಂದು ಆಯುಧವಾಗಿ ಅವರನ್ನು ಕಾಡುತ್ತಿದೆ. ಕಾರಣ, ಆದಿ ತಂದೆ ತಾಯಿ ಆದ ಮತ್ತು ಹವ್ವಳನ್ನ ದೇವರು ಸೃಷ್ಟಿ ಮಾಡಿದ್ದು ನಿತ್ಯ ಜೀವಕ್ಕಾಗಿ, ಸದಾಕಾಲ ಜೀವಿಸುವುದಕ್ಕಾಗಿ. ದೇವರು ನಿತ್ಯಾತ್ಮ, ದೇವರಿಗೆ ಸಾವಿಲ್ಲ, ಅಂತ್ಯವಿಲ್ಲ. ದೇವರು ನಿತ್ಯಕ್ಕೂ ಜೀವಿಸುವ ದೇವರಾದ ಕಾರಣ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆ ಮನುಷ್ಯನು ನಿತ್ಯತ್ವಕ್ಕೂ ಜೀವಿಸಬೇಕೆಂಬ ಉದ್ದೇಶದಿಂದಲೇ ದೇವರು ಸೃಷ್ಟಿ ಮಾಡಿದ್ದು. ಆದರೆ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ದೇವರ ವಾಕ್ಯವನ್ನು ಮೀರಿ ಅವರು ಪಾಪ ಮಾಡಿದ ಕಾರಣ ಅವರಿಗೆ ಮರಣ ಸಂಭವಿಸಿತು. ಮರಣ ದೇವರಿಂದ ಬಂದುದಲ್ಲ, ಬದಲಿಗೆ ಮರಣ ಪಾಪದ ಸಂಬಳ, ಪಾಪದ ನಿಮಿತ್ತ ಅವರು ಪಡೆದುಕೊಂಡ ಪ್ರತಿಫಲವಾಗಿ ಮಾರ್ಪಾಡಾಯಿತು. ನಿತ್ಯತ್ವಕ್ಕೆ ಜೀವಿಸಬೇಕಾದ ಮನುಷ್ಯರನ್ನ ಆ ಮರಣದ ಕಟ್ಟಿನಿಂದ, ಮರಣದ ಭಯಭೀತಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿ ಪ್ರಭು ಯೇಸು ಈ ಲೋಕದಲ್ಲಿ ಜನಿಸಿ ಬಂದು ಮರಣಾಧಿಕಾರಿಯಾದ ಸೈತಾನನನ್ನು ಸೋಲಿಸಿ ಸತ್ತು ಪುನರುತ್ಥಾನರಾಗಿ, ಇಗೋ ನಾನೇ ಜೀವ, ನಾನೇ ಸತ್ಯ, ಮರಣ ಹೊಂದಿದೆ ನಿಜ, ಆದರೆ ಯುಗ ಯುಗಾಂತರಕ್ಕೂ ಜೀವಿಸುವ ಕರ್ತನು ನಾನು, ಭಯಪಡಬೇಡಿ, ಮರಣದ ಬೀಗದ ಕೈ, ಪಾತಾಳದ ಬೀಗದ ಕೈ ನನ್ನ ವಶದಲ್ಲಿದೆ ಎಂದು ಪ್ರಕಟಣಾ ಗ್ರಂಥ 1:17-18 ನಮಗೆ ಭರವಸೆಯ ವಾಗ್ದಾನವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಕ್ರೈಸ್ತರಾದ ನಮ್ಮಲ್ಲಿ ಇರಬೇಕಾದ ಒಂದು ದೃಢ ವಿಶ್ವಾಸ ಏನೆಂದರೆ, ನಾವು ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟವರು, ನಿತ್ಯಕ್ಕೂ ಜೀವಿಸುವವರು. ನಮಗೆ ಮರಣವಿಲ್ಲ, ಸಾವಿಲ್ಲ, ನಾನು ಸಾಯೋದಿಲ್ಲ ಎಂಬ ವಿಶ್ವಾಸ ಅವರಿಗೆ ಬಂದರೆ ಅದು ದೇಹಾತ್ಮಗಳಲ್ಲಿ ಅದು ಕಾರ್ಯ ಮಾಡುತ್ತದೆ ಎಂಬುದಾಗಿ ಪವಿತ್ರ ಗ್ರಂಥದ ಆಧಾರದ ಮೇಲೆ ನಾವು ನೋಡುವ. ನಾವು ಸಾಯೋದಿಲ್ವಾ? ಇದೇನು ಅಕ್ಕ ಹೀಗೆ ಹೇಳ್ತಾರೆ ಎಂದು ನೀವು ಗಲಿಬಿಲಿ ಆಗೋದು ಬೇಡ. ಕಾರಣ, ಪ್ರಪಂಚದ ನಿಯಮ ಏನು? ಒಬ್ಬ ಮನುಷ್ಯ ಹುಟ್ಟುತ್ತಾನೆ, ಬದುಕುತ್ತಾನೆ, ಸಾಯ್ತಾನೆ. ಇಂದು ಜನನ, ನಾಳೆ ಸಾವು. ಇದು ಲೋಕದ ರೂಢಿ, ನಿಸರ್ಗದ ನಿಯಮ, ಪ್ರಕೃತಿಯ ಮೇಲೆ ಇದು ಕೆಲಸ ಮಾಡ್ತಾ ಇದೆ. ಪ್ರಕೃತಿಯ ನಿಯಮ ಯಾಕೆ ಮಾರ್ಪಾಡಾಯಿತು ಅಂದರೆ ಮನುಷ್ಯನ ಪಾಪದ ನಿಮಿತ್ತ. ಪಾಪ ಮಾಡಿದಾಗ ಭೂಮಿ ಶಪಿಸಲ್ಪಟ್ಟಿತ್ತು, ಅಲ್ಲಿ ಶಾಪ, ಮರಣ, ಕಷ್ಟ ಎಲ್ಲ ಬಂದಿತ್ತು. ಆದರೆ ದೈವ ನಿಯಮ ಬೇರೆ. ಇನ್ನೊಮ್ಮೆ ನಾನು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಪವಿತ್ರಾತ್ಮರ ಕೃಪೆಯಿಂದ ನಾವು ಕಾಣುತ್ತಿರುವ ಈ ಜಗತ್ತು, ನಾವು ಕಾಣುತ್ತಿರುವ ಈ ಲೋಕ, ಈ ಲೋಕದಲ್ಲಿರುವ ಸಮಸ್ತವು ಕಾಣದೇ ಇರುವ ದೈವ ಶಕ್ತಿಯಿಂದ ನಿಯಂತ್ರಿಸಲ್ಪಡ್ತಾ ಇದೆ. ಪ್ರೇಸ್ ದ ಲಾರ್ಡ್. ಈ ಹಂತಕ್ಕೆ ನಾವು, ನಮ್ಮ ಕಣ್ಗಳು, ಮನೋನೇತ್ರಗಳು ತೆರೆಯಲ್ಪಡಬೇಕು. ಕಾಣುತ್ತಿರುವ ಈ ಲೋಕ, ಕಾಣುತ್ತಿರುವ ಸಮಯ ಸಂದರ್ಭ, ಕಾಣುತ್ತಿರುವ ಸ್ಥಿತಿಗತಿಗಳು ನಮ್ಮಲ್ಲಿ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ದೈವ ಶಕ್ತಿ, ನಿತ್ಯಾತ್ಮ, ಪವಿತ್ರಾತ್ಮ ನಮ್ಮೊಳಗೆ ಜೀವಿಸುವ ಕಾರಣ ನಮಗೆ ಸಾವಿಲ್ಲ ಎಂದು ಪವಿತ್ರ ಗ್ರಂಥ ಸ್ಪಷ್ಟೀಕರಿಸುತ್ತದೆ. ಅದರ ಬಗ್ಗೆ ಸ್ವಲ್ಪ ನಾವು ಧ್ಯಾನಿಸಿ ಆ ದೈವ ಜ್ಞಾನ ನಮಗೆ ಬೆಳಕನ್ನು ಉಂಟು ಮಾಡಲಿ. ದುಂದುಗಾರ ಮಗನಿಗೆ ಬುದ್ಧಿ ಬಂದಾಗ ಎದ್ದು ತಂದೆ ಮನೆಗೆ ಬಂದ. ಏನು ಬುದ್ಧಿ ಬಂತು ಅವನಿಗೆ?
ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ, ಎಷ್ಟೋ ಕೂಲಿ ಕೆಲಸದವರು ಅಲ್ಲಿ ಚೆನ್ನಾಗಿ ಮೂರೊತ್ತು ತಿಂದುಂಡು ಕ್ಷೇಮದಿಂದಿದ್ದಾರೆ, ನನ್ನ ತಂದೆ ಪ್ರೀತಿ ಸ್ವರೂಪಿ, ಅವರ ನನ್ನನ್ನು ಕ್ಷಮಿಸಿ ಸ್ವೀಕರಿಸುವ ಒಳ್ಳೆಯ ಹೃದಯ ಉಳ್ಳವರು, ನಾನು ಯಾಕೆ ಈ ಹಂದಿಗೂಡಲ್ಲಿರಬೇಕು, ನಾನು ಮಗನಾಗಿ ಅಲ್ಲದಿದ್ದರೂ ಸೇವಕನಾಗಿಯಾದರೂ ಜೀವಿಸುತ್ತೇನೆ ಎಂದು ಆ ಜ್ಞಾನ, ದೇವರ ಅರಿವು, ದೇವರ ಬೆಳಕು, ದೇವರ ವಾಕ್ಯ ಆತನಿಗೆ ಬಂದಾಗ ಅವನು ಎದ್ದು ತಂದೆ ಮನೆಗೆ ಮರಳಿ ಬಂದ, ಕಳೆದುಕೊಂಡ ಸಕಲ ಆಶೀರ್ವಾದಗಳನ್ನು ಮತ್ತೆ ಮರಳಿ ಪಡೆದುಕೊಂಡ. ಇಂದು ದೇವರು ನಮಗಾಗಿ ಇರಿಸಿರುವ ನಿಧಿ ನಿಕ್ಷೇಪ, ದೇವರ ವಾಕ್ಯದ ಮೂಲಕ, ಪ್ರಭು ಯೇಸುವಿನ ಶಿಲುಬೆ ಮರಣದ ಮೂಲಕ ನಮಗೆ ಅನೇಕ ಆಶೀರ್ವಾದಗಳು ಲಭಿಸಿವೆ. ಹೇಗೆ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿದೆ, ಆದರೆ ನೋಡುವುದಕ್ಕೆ ಒಂದೇ ಬಣ್ಣ ಬಿಳಿಯ ಬಣ್ಣ, ಆದರೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿ ಮಾರ್ಪಾಡಾಗುತ್ತದೆ. ಶಿಲುಬೆಯ ಮರಣದ ಮೂಲಕ ನಮಗೆ ಪಾಪಕ್ಷಮೆ ಲಭಿಸಿದೆ, ಯೇಸುವಿನ ಗಾಯಗಳಿಂದ ಸೌಖ್ಯವಾಗಿದೆ, ಯೇಸುವಿನ ದರಿದ್ರತೆಯಿಂದ ನಾವು ಶ್ರೀಮಂತರನ್ನಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ, ಯೇಸುವಿನ ಮರಣದ ಮೂಲಕ ನಾವು ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹೀಗೆ ನಾನಾ ಆಶೀರ್ವಾದಗಳು, ಅದರಲ್ಲಿ ಒಂದು ಪ್ರಮುಖ ಆಶೀರ್ವಾದ ಮರಣ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿತ್ಯತ್ವದ ನಿತ್ಯ ಜೀವದ ಮುದ್ರೆ ನಮ್ಮ ಮೇಲೆ ಒತ್ತಲಾಗಿದೆ ಎಂಬುದಾಗಿ. ಈ ವಾಕ್ಯವನ್ನು ಕೇಳುವಾಗ ವಿಶ್ವಾಸ ಮಾಡುವುದಕ್ಕೂ ನಮಗೆ ಕಷ್ಟವಾಗಬಹುದು, ಕಾರಣ ನಮ್ಮ ಮನಸ್ಸು ಪ್ರಪಂಚದ ಜ್ಞಾನದಿಂದ ತುಂಬಿ ಹೋಗಿದೆ, ನಮ್ಮ ಶರೀರ ನೈಸರ್ಗಿಕ ನಿಯಮವೇ ನಡೆಯುತ್ತೆ ಅಂತ ತಿಳ್ಕೊಂಡಿದೆ. ಓ ವಯಸ್ಸಾಯಿತು, ತಲೆ ಕೂದಲು ಬೆಳ್ಳಗಾಗುತ್ತೆ, ಕಣ್ಣು ಮಂಜಾಗುತ್ತೆ, ಎಲುಬು ಸವದು ಹೋಗುತ್ತೆ, ನನ್ನ ಶರೀರ ಮಣ್ಣಿಗೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ನೀವು ಕಾಣುವುದಕ್ಕಿಂತಲೂ, ನೀವು ಕೇಳುವುದಕ್ಕಿಂತಲೂ, ನೀವು ನೋಡುವುದಕ್ಕಿಂತಲೂ ಮಹತ್ತಾದವುಗಳನ್ನು ದೇವರು ನಮ್ಮ ಶರೀರದಲ್ಲಿ ನಮ್ಮ ಜೀವನದಲ್ಲಿ ಮಾಡಲು ಶಕ್ತರಾಗಿದ್ದಾರೆ. ಕಾರಣ 1 ಕೊರಿಂಥ 4 ವಚನ 20 ನಾವು ನೋಡ್ತೇವೆ, ದೇವರ ಸಾಮ್ರಾಜ್ಯ ಬರೀ ಮರಳು ಮಾತಲ್ಲ, ಅದು ಶಕ್ತಿಯ ಸಾಧನವಾಗಿದೆ. ದೇವರ ಸಾಮ್ರಾಜ್ಯ ಅಂದರೆ ದೇವರ ವಾಕ್ಯ, ಪವಿತ್ರಾತ್ಮ, ನಾವು ಪಡೆದುಕೊಳ್ಳುವ ಸಂಸ್ಕಾರಗಳು, ದೇವರ ರಾಜ್ಯದಲ್ಲಿ ಪಡೆದುಕೊಳ್ಳುವ, ನಾವು ಸ್ವೀಕರಿಸುವ ಪರಮಪ್ರಸಾದ, ನಾವು ಹೋಗಿ ಮಾಡುವ ಪಾಪ ನಿವೇದನೆಯ ಸಂಸ್ಕಾರ, ಸ್ನಾನ ದೀಕ್ಷೆಯ ಸಂಸ್ಕಾರ, ಇದು ಬರೀ ಜೊಳ್ಳು ಮಾತಲ್ಲ. ಮದುವೆಯ ಸಂಸ್ಕಾರ ಅದು ಏನದು, ಬರೀ ನೀವು ಮಾತನಾಡುವ ಮಾತುಗಳಲ್ಲ, ಅದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಾದ ಕಾರಣ ಅವು ಶಕ್ತಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಜೀವಂತವಾದ ವಚನಗಳಾಗಿದೆ. ನಮ್ಮೊಳಗಿರೋ ಪವಿತ್ರಾತ್ಮರು ಸಹ ಜೊಳ್ಳಲ್ಲ, ಅವರು ಶಕ್ತಿಯ ಸಾಧನವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಕೇಳಲಿರುವ ಒಂದೊಂದು ವಚನಗಳು ನಮ್ಮ ದೇಹದಲ್ಲಿ ಆತ್ಮವು ಜೀವವೂ ಆಗಿ ತುಂಬಿಸಲ್ಪಡಲಿ. ನಾವು ಕೇಳಲಿರುವ ಒಂದೊಂದು ವಾಕ್ಯಗಳು ನಮ್ಮ ಮನೋನೇತ್ರಗಳನ್ನು ತೆರೆಯಲ್ಪಡಲಿ. ಕತ್ತಲೆಯಿಂದ, ಅಜ್ಞಾನದಿಂದ, ಈ ಪ್ರಾಪಂಚಿಕವಾದ ಜ್ಞಾನ ಸುಳ್ಳು ಜ್ಞಾನ, ಈ ಲೋಕದ ಮಿಥ್ಯ ದೈವ, ಈ ಲೋಕದ ಸುಳ್ಳು ಜ್ಞಾನ ನಮ್ಮಿಂದ ಬಿಡುಗಡೆಯಾಗಿ ಸ್ವರ್ಗೀಯ ಜ್ಞಾನ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡುವಂತೆ ಪ್ರಾರ್ಥನೆ ಮೂಲಕ ನಾವು ವಾಕ್ಯಗಳನ್ನು ಕೇಳಲು ಸಿದ್ಧರಾಗೋಣ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ, ಯೇಸುವೆ ಸ್ತೋತ್ರ. ಒಂದು ಕ್ಷಣಕಾಲ ನಾವು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಪರಿಶುದ್ಧಾತ್ಮರೇ ಬನ್ನಿ, ಪಾವನಾತ್ಮರೇ ಬನ್ನಿ, ಸತ್ಯದ ಆತ್ಮರೇ ಬನ್ನಿ, ಮಹೋನ್ನತನ ಮಹಿಮಾ ಭರಿತ ಆತ್ಮರೇ ಬನ್ನಿ. ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ ಅಂತ ಮಹಾ ಅತಿಶಯಗಳನ್ನು ದೇವರು ನಮಗಾಗಿ ಸಿದ್ಧಪಡಿಸಿದ್ದಾರೆ. ಆದರೆ ಪವಿತ್ರಾತ್ಮರು ನಮಗೆ ಅವೆಲ್ಲವನ್ನು ಪ್ರಕಟಪಡಿಸುತ್ತಾರೆ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ, ದೇವರ ಆಶೀರ್ವಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮ, ದೈವೀಕ ಆತ್ಮರನ್ನು ಪಡೆದುಕೊಂಡಿದ್ದೇವೆ. ಪವಿತ್ರಾತ್ಮರು ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವಂತೆ, ಪವಿತ್ರಾತ್ಮರು ನಮ್ಮನ್ನು ಆಳ್ವಿಕೆ ಮಾಡುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಸ್ ದ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಯೋಹಾನನು ಬರೆದ ಶುಭ ಸಂದೇಶ 10:34-35 ಪ್ರಭು ಯೇಸು ಸ್ವಾಮಿ ಜನರನ್ನು ಉದ್ದೇಶಿಸಿ ಹೇಳಿದರು. ಸ್ವತಃ ಯೇಸು ಹೇಳಿದರು, ದೇವರ ವಾಕ್ಯವನ್ನು ಪಡೆದಿರುವ ನೀವು ದೇವರುಗಳೇ ಆಗಿದ್ದೀರಿ ಎಂಬುದಾಗಿ. ಕಾರಣ ಯಾರಲ್ಲಿ ದೇವರ ವಾಕ್ಯವಿದೆಯೋ, ಯಾರು ವಾಕ್ಯವಾದ ಯೇಸುವನ್ನ ವಿಶ್ವಾಸಿಸಿ ಸ್ವೀಕರಿಸಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನೀಡಲಾಯಿತು ಎಂದು ಯೋಹಾನ 1:12 ನಾವು ನೋಡ್ತೇವೆ. ಸೊ ವಾಕ್ಯವಾದ ಯೇಸು, ಯೇಸುವನ್ನ ಸ್ವೀಕರಿಸಿಕೊಂಡ ಪ್ರತಿಯೊಬ್ಬನು ದೇವರ ಮಗ, ದೇವರ ಮಗಳು, ಅವನು ದೇವರೇ ಆಗಿದ್ದಾನೆ ಎಂಬುದಾಗಿ. ಇದು ನಿಮ್ಮ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಲ್ಲವೇ ಎಂದು ಯೇಸು ಸ್ವಾಮಿ ಸತ್ಯವನ್ನ ಹೇಳುವಾಗ ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ, ಸದ್ದುಕಾಯರಿಗೆ, ಅಲ್ಲಿದ್ದ ಎಲ್ಲ ಜನರಿಗೆ ಆ ವಾಕ್ಯವನ್ನ ಸ್ವೀಕರಿಸುವುದು, ಅರ್ಥೈಸಿಕೊಳ್ಳುವುದು ಬಹಳ ಕಷ್ಟಕರವಾಗಿತ್ತು. ಅದು ಹೇಗೆ ನಾವು ದೇವರ ಮಕ್ಕಳಾಗ್ತೇವೆ, ನನ್ನ ತಂದೆ ಬಡಗಿ ಅಲ್ಲವಾ, ನನ್ನ ತಾಯಿ ಫಿಲೋಮಿನಾ ಅಲ್ಲವಾ, ನಾನು ಸಾಮಾನ್ಯ ಮನುಷ್ಯನಲ್ಲವೇ, ದೇವರು ದೊಡ್ಡವರು, ನಾನು ಸಾಮಾನ್ಯ ಮನುಷ್ಯ,
ಈತ ದೇವ ದೂಷಣೆ ಮಾಡುತ್ತಾನೆ ಎಂದು ಯೇಸುವಿನ ವಿರುದ್ಧ ಪ್ರತಿಭಟಿಸಿ ಯೇಸುವನ್ನು ಕಲ್ಲಿನಿಂದ ಹೊಡೆಯಲು ಅವರು ಕಲ್ಲುಗಳನ್ನು ಆಯ್ದುಕೊಂಡರು. ಯೇಸು ಅಲ್ಲಿಂದ ತಪ್ಪಿಸಿಕೊಂಡು ಹೋದರು ಎಂದು ದೇವರ ವಾಕ್ಯ ಹೇಳುತ್ತೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಂದ್ರೆ ಎಷ್ಟೋ ರಹಸ್ಯಗಳಿದೆ ದೇವರು ನಮಗೆ ಕೊಟ್ಟಿದ್ದಾರೆ, ಅದನ್ನು ಸೈತಾನ ಬದಿಗೊತ್ತಿ ರೋಗ ಸೌಖ್ಯ ಕಷ್ಟ ಕಣ್ಣೀರು ಕುಟುಂಬ ಇಷ್ಟರಲ್ಲೇ ಪ್ರಾಥಮಿಕ ಹಂತದಲ್ಲೇ ನಮ್ಮನ್ನು ಬರೀ ಅದ್ಭುತಗಳು ಇದರಲ್ಲೇ ನಿಲ್ಲಿಸ್ತಾನೆ. ಆದರೆ ದೇವರು ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಲಿದ್ದಾರೆ. ಇವತ್ತು ಮೊಟ್ಟ ಮೊದಲನೇದಾಗಿ ನೀವು ದೇವರುಗಳು ಆಗಿದ್ದೀರಿ, ದೈವತ್ವ ನಮ್ಮೊಳಗಿದೆ, ದೇವರು ಮಾಡಿದ ಎಲ್ಲ ಕೆಲಸಗಳನ್ನು ನಾವು ಮಾಡಲು ಶಕ್ತಿ ಸಾಮರ್ಥ್ಯ ಉಳ್ಳವರು. ಯೋಹಾನ 14:12 ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ನನ್ನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನು ನಾನು ಮಾಡಿದ ಎಲ್ಲಾ ಕಾರ್ಯಗಳನ್ನು ಆತನು ಮಾಡುತ್ತಾನೆ ಅಷ್ಟೇ, ಏಕೆ ಅವುಗಳಿಗಿಂತಲೂ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ. ಆದರೆ ಜನರು ಇದನ್ನ ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ, ಅವರು ಅದನ್ನ ಸ್ವೀಕರಿಸದೆ ತಿರಸ್ಕಾರ ಮಾಡಿದರು, ಯೇಸುವಿಗೆ ವಿರುದ್ಧ ಪ್ರತಿಭಟಿಸಿದರು. ಮತ್ತೊಂದು ಕಡೆ ನಾವು ನೋಡ್ತೀವಿ, ಯೋಹಾನನು ಬರೆದ ಶುಭ ಸಂದೇಶ 6:54-60, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ, ಯಾರೆಲ್ಲ ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಪಾನ ಮಾಡುತ್ತಾರೆ ಅವನು ಸಾಯುವುದಿಲ್ಲ, ಅವನಲ್ಲಿ ನಿತ್ಯ ಜೀವ ಇರುತ್ತದೆ, ಚಿರಕಾಲ ಅವನು ಬದುಕುತ್ತಾನೆ ಎಂದು ಸ್ವತಃ ಯೇಸು ಸ್ವಾಮಿ ತನ್ನ ಜನರಿಗೆ ಬೋಧನೆ ಮಾಡಿದಾಗಲೂ ಅಲ್ಲಿದ್ದ ಜನರು ತಿರಸ್ಕರಿಸಿದರು. ಇದು ಹೇಗೆ ಸಾಧ್ಯ? ಒಬ್ಬ ಮನುಷ್ಯನ ಮಾಂಸವನ್ನ ನಾವು ತಿನ್ನಲು ಸಾಧ್ಯವೇ? ಒಬ್ಬ ಮನುಷ್ಯನ ರಕ್ತವನ್ನು ನಾವು ಕುಡಿಯಲು ಸಾಧ್ಯವೇ? ಇದು ಅತಿಯಾಯಿತು, ಇದು ಸರಿಯಲ್ಲ ಎಂದು ಯೇಸುವಿನ ವಿರುದ್ಧ ದಂಗೆ ಎದ್ದರು, ಯೇಸುವನ್ನ ಪ್ರತಿಭಟಿಸಿದರು. ಯೇಸುವಿನಿಂದ ಅನೇಕ ಅದ್ಭುತ ಕಾರ್ಯಗಳನ್ನ ರೋಗ ಸೌಖ್ಯಗಳನ್ನ ಪಡೆದುಕೊಂಡಿದ್ದ ಸಾವಿರಾರು ಜನ ಈ ಮಾತನ್ನ ಕೇಳಿ ಯೇಸುವನ್ನ ವಿರೋಧಿಸಿ ಯೇಸುವನ್ನ ಬಿಟ್ಟು ದೂರ ಹೋದರು. ಆಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕೇಳುತ್ತಾರೆ, ನೀವು ಸಹ ಹೋಗಬೇಕೆನ್ನುತ್ತೀರಾ? ಪೇತ್ರ ಹೇಳುತ್ತಾನೆ, ನಿಮ್ಮ ಬೋಧನೆ ಬಹಳ ಕಠಿಣವಾಯಿತು, ನೀವು ಹೇಳುತ್ತಿರುವುದಾದರೂ ಏನು? ಮನುಷ್ಯನ ಮಾಂಸವನ್ನು ಯಾರಿಂದ ತಿನ್ನಲು ಸಾಧ್ಯ? ಮನುಷ್ಯನ ರಕ್ತವನ್ನು ಯಾರಿಂದ ಕುಡಿಯಲು ಸಾಧ್ಯ ಎಂಬುದಾಗಿ ಪೇತ್ರನೂ ಸಹ ಗದರಿಸುತ್ತಾನೆ. ಆಗ ಯೇಸು ಹೇಳುತ್ತಾರೆ, ನೀವು ಸಹ ಹೋಗಲು ಇಷ್ಟಪಡುವುದಾದರೆ ಹೋಗಬಹುದು ಅನ್ನುವ ರೀತಿಯಲ್ಲಿ. ಆದರೆ ಪೇತ್ರ ಪವಿತ್ರಾತ್ಮರ ಪ್ರಕಟಣೆಯ ಮೂಲಕವಾಗಿ ಹೇಳುತ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 6:68, ನಾವು ಹೋಗುವುದಾದರೂ ಯಾರ ಬಳಿಗೆ ನಿತ್ಯ ಜೀವವನ್ನು ಚಿರ ಜೀವವನ್ನು ನೀಡುವ ವಚನಗಳು ಇರುವುದು ನಿಮ್ಮ ಬಳಿಯೇ. ನಿಮ್ಮ ವಾಕ್ಯ ನಮಗೆ ಜೀವವನ್ನು ಕೊಡುತ್ತದೆ, ನಿಮ್ಮ ವಾಕ್ಯ ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿತ್ಯಕ್ಕೂ ಜೀವಿಸುವ ಸೌಭಾಗ್ಯವನ್ನು ನಮಗೆ ಕೊಡುತ್ತದೆ ಎಂದು ಪೇತ್ರನು ಅಲ್ಲಿ ತನ್ನ ವಿಶ್ವಾಸವನ್ನು ಪ್ರಕಟ ಮಾಡುತ್ತಾನೆ. ಯಾಕಂದರೆ ಯೇಸು ಸ್ವಾಮಿಯ ಬೋಧನೆ ಮನುಷ್ಯನ ಗ್ರಹಿಕೆಗೆ ಮೀರಿದ್ದಾಗಿತ್ತು. ಅದನ್ನೇ ಯೋಹಾನನು ಬರೆದ ಶುಭ ಸಂದೇಶ 3:12 ಮೇಲ್ಪಟ್ಟು ಧರ್ಮಶಾಸ್ತ್ರಜ್ಞನಾದ ನಿಕೋದೇಮ ರಾತ್ರೋರಾತ್ರಿ ಯೇಸುವನ್ನ ಸಂಧಿಸಲು ಬರುವಾಗ ಯೇಸು ಹೇಳುತ್ತಾರೆ, ನಾನು ಕಂಡದ್ದು ಕೇಳಿದ್ದು ಭೂಲೋಕದ ವಿಷಯದ ಕುರಿತು ಮಾತನಾಡುವಾಗಲೇ ನಿಮಗೆ ಅದನ್ನು ನಂಬಲು ಸಾಧ್ಯವಾಗದೆ ಹೋಗಿದೆ, ಹೀಗಿರುವಲ್ಲಿ ನಾನು ಸ್ವರ್ಗೀಯ ವಿಷಯದ ಬಗ್ಗೆ ನಿತ್ಯ ಜೀವದ ಬಗ್ಗೆ ಮರಣವಿಲ್ಲದ ಜೀವನದ ಬಗ್ಗೆ ನಾನು ಮಾತನಾಡುವುದಾದರೆ ಇನ್ನು ನೀವು ಹೇಗೆ ನಂಬುವಿರಿ ಎಂಬುದಾಗಿ. ಕಾರಣ ಈ ಸ್ವರ್ಗೀಯ ವಿಷಯಗಳನ್ನು ನಾವು ಗ್ರಹಿಸಿಕೊಳ್ಳಲು ದೇವಜ್ಞಾನ ನಾವು ಅರ್ಥೈಸಿಕೊಳ್ಳಲು ನಮಗೆ ನೆರವಾಗುವಂಥವರು ಪವಿತ್ರಾತ್ಮರು ಮಾತ್ರ. ಪವಿತ್ರಾತ್ಮರ ಕೃಪೆಯಿಲ್ಲದೆ ಪವಿತ್ರಾತ್ಮರ ಜ್ಞಾನದಿಂದಲ್ಲದೆ ನಾವು ದೈವ ಶಕ್ತಿಯನ್ನು ದೇವರ ಜ್ಞಾನವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. 12:24 ದೇವರ ವಾಕ್ಯದ ಅರ್ಥ ಗೊತ್ತಿಲ್ಲ ನಿಮಗೆ, ದೇವರ ವಾಕ್ಯದ ಶಕ್ತಿ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಬರೀ ಕೇಳುವವರು ಮಾತ್ರ ಆಗಿರದೆ, ಬರೀ ಓದುವವರು ಮಾತ್ರ ಆಗಿರದೆ, ಆ ವಾಕ್ಯವನ್ನು ನೀನು ವಿಶ್ವಾಸಿಸಿ ಆ ವಾಕ್ಯವನ್ನು ನೀನು ನಂಬಿದ್ದೇ ಆದರೆ ಆ ವಾಕ್ಯ ನಿನ್ನಲ್ಲಿ ಕಾರ್ಯಗತವಾಗುತ್ತದೆ. ಕಾರಣ ಅದು ಜೀವಕರವಾದ ವಚನಗಳು, ಕ್ರಿಯಾತ್ಮಕವಾದ ವಚನಗಳು, ನಿನ್ನೆ ಇಂದು ನಾಳೆ ಎಂದೆಂದು ಸದಾ ಕಾಲಕ್ಕೂ ನಿತ್ಯ ಕಾಲಕ್ಕೂ ಜೀವಿಸುವ ವಚನಗಳಾಗಿದೆ. ಆದ ಕಾರಣ ಈ ದಿನದ ವಚನಗಳನ್ನು ವಿಶೇಷವಾಗಿ ನಾವು ವಿಶ್ವಾಸಿಸೋಣ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ, ಯೇಸುವೇ ನಾನು ಈ ವಾಕ್ಯವನ್ನು ನಂಬುತ್ತೇನೆ, ಈ ವಾಕ್ಯ ನನ್ನ ಕುಟುಂಬದಲ್ಲಿ ಕಾರ್ಯ ಮಾಡಲಿ ಎಂದು ಆ ವಾಕ್ಯವನ್ನು ನಾವು ನಮ್ಮ ಋಣಮನೆಗಳಿಗೆ ಬರಮಾಡಿಕೊಳ್ಳೋಣ. ಪ್ರೇಸ್ ದ ಲಾರ್ಡ್, ಹಾಲೆಲುಯಾ. ಯೋಹಾನನು ಬರೆದ ಶುಭ ಸಂದೇಶ 8:51 ಪ್ರಭು ಯೇಸು ಸ್ವಾಮಿ ಮತ್ತೆ ಮಾತನಾಡುತ್ತಾ ಜನರಿಗೆ ಹೇಳುತ್ತಾರೆ, ನನ್ನ ವಾಕ್ಯವನ್ನ ನಂಬುವವನು ನನ್ನ ವಾಕ್ಯದಂತೆ ಜೀವಿಸುವವನಿಗೆ ಸಾವಿಲ್ಲ,
ಅವನು ಸಾಯುವುದಿಲ್ಲ ಎಂಬುದಾಗಿ. ಇವತ್ತು ಯಾರೆಲ್ಲ ಮರಣಕರವಾದ ಹಾಸಿಗೆಯಲ್ಲಿ ಮಲಗಿಕೊಂಡು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ, ಯಾರಿಗೆಲ್ಲ ವೈದ್ಯರು ಹೇಳಿರಬಹುದು ನಿನಗೆ ಮರಣಕರವಾದ ರೋಗ ಬಂದಿದೆ, ನೀನು ಬದುಕುವುದು 3 ತಿಂಗಳು ಅಥವಾ 6 ತಿಂಗಳು, ನಿನಗೆ ಜೀವನ ಬಹಳ ಕಷ್ಟ ಎಂದು. ಯಾರೆಲ್ಲ ಸಾಲದ ಸಮಸ್ಯೆಯಿಂದ ತೊಳಲಾಡಿ ನನ್ನಿಂದ ಇದನ್ನು ಜಯಿಸಲು ಸಾಧ್ಯವಿಲ್ಲ, ಮರಣವೇ ಇದಕ್ಕೆ ಕೊನೆಯ ದಾರಿ ಎಂದು ತೀರ್ಮಾನ ಕೈಗೊಂಡಿದ್ದೀರೋ, ಯಾರೆಲ್ಲ ಇಂಥ ಮರಣಕರವಾದ ಭಯಭೀತಿಯಲ್ಲಿದ್ದೀರೋ, ನಿಮ್ಮೆಲ್ಲರಿಗೂ ಶುಭ ಸಂದೇಶ, ಬಿಡುಗಡೆಯ ಸಂದೇಶ, ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುವ ಸಂದೇಶ. ಯೇಸುವನ್ನು ನಂಬುವವನು ಸಾಯುವುದಿಲ್ಲ. ದೇವರ ವಾಕ್ಯದಂತೆ ಜೀವಿಸುವವನಿಗೆ ಮರಣವಿಲ್ಲ, ಮರಣದ ಶಕ್ತಿ ಅವನ ಮೇಲೆ ಕಾರ್ಯ ಮಾಡುವುದಿಲ್ಲ, ಮರಣಕ್ಕೆ ಆತನ ಮೇಲೆ ಅಧಿಕಾರವಿಲ್ಲ ಎಂಬುದನ್ನು ನೀವು ದೃಢವಾಗಿ ವಿಶ್ವಾಸಿಸಿರಿ, ಅದನ್ನು ಅರಿಕೆ ಮಾಡಿ. ಧರ್ಮೋಪದೇಶಕಾಂಡ 30:19-20 ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಗೋ ನಿಮ್ಮ ಮುಂದೆ ಜೀವವನ್ನು ಮರಣವನ್ನು, ಶಾಪವನ್ನು ಆಶೀರ್ವಾದವನ್ನು, ನೀರನ್ನು ಬೆಂಕಿಯನ್ನು ಇಟ್ಟಿದ್ದೇನೆ, ಯಾವುದು ಬೇಕೋ ನೀವು ಆಯ್ಕೆ ಮಾಡಿಕೊಳ್ಳಿ. ನೀವು ನಿಮ್ಮ ಸಂತತಿ, ನೀವು ನಿಮ್ಮ ಕುಟುಂಬ ಬದುಕಿ ಬಾಳುವಂತೆ ಜೀವವನ್ನೇ ಆಯ್ಕೆ ಮಾಡಿಕೊಳ್ಳಿ ಎಂದು ಅಲ್ಲಿ ಸರ್ವೇಶ್ವರನಾದ ತಂದೆ ದೇವರು ನುಡಿಯುತ್ತಾರೆ. ಇಂದು ನಮ್ಮ ಜೀವನಕ್ಕೆ ಬೇಕಾದ ಜೀವಕರವಾದ ವಚನಗಳು ಪ್ರಭು ಯೇಸುವಿನ ವಾಕ್ಯಗಳಾಗಿದೆ. ಆ ವಾಕ್ಯವನ್ನು ಧ್ಯಾನಿಸುವಾಗ, ಆ ವಾಕ್ಯವನ್ನು ಕೇಳುವಾಗ, ಆ ವಾಕ್ಯವನ್ನು ನಂಬುವಾಗ, ಈ ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡಲಿ ಎಂದು ನೀವು ನುಡಿಯುವಾಗ ಅದು ನಿಮ್ಮಲ್ಲಿ ಕಾರ್ಯಗತವಾಗುತ್ತದೆ. ಮರಣಕರವಾದ ರೋಗಿಗಳು ಜೀವಕ್ಕೆ ಎಬ್ಬಿಸಲ್ಪಡುತ್ತಾರೆ. ಎಷ್ಟೋ ಮಂದಿ ICU ಯೂನಿಟಲ್ಲಿ, ಒಬ್ಬ ಸಹೋದರ ಆತ ಫೋನ್ ಮಾಡ್ದ, ಈ ಥರ ನನ್ನ ಸ್ನೇಹಿತ ಒಬ್ಬ ವಿಷ ಕುಡಿದು ಬೋರಿಂಗ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ, ಡಾಕ್ಟರ್ ಕೈ ಬಿಟ್ಬಿಟ್ಟಿದ್ದಾರೆ, ಆ ವಿಷ ಅವನ ಶರೀರವಿಡೀ ಹೋಗಿದೆ, ಅವನು ಬದುಕುವುದೇ ಇಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ. ಸಿಸ್ಟರ್ ದಯವಿಟ್ಟು ಪ್ರೇಯರ್ ಮಾಡಿ ಅನ್ನೋ ರೀತಿಯಲ್ಲಿ ನಾನು ಹೇಳಿದೆ, ಡಾಕ್ಟರ್ ತಾನೇ ಹೇಳಿರೋದು ಅವನು ಬದುಕೋದಿಲ್ಲ ಅಂತ, ದೇವರು ಹೇಳಿಲ್ವಲ್ಲ, ದೇವರ ಚಿತ್ತ ಏನಿದೆ ಪ್ರಾರ್ಥನೆ ಮಾಡೋಣ ಎಂದು ಹೇಳಿ. ಆ ದಿನ ನಮ್ಮಲ್ಲಿ ರಾತ್ರಿ ಜಾಗರಣೆ ಪ್ರಾರ್ಥನೆ ಇದ್ದ ಕಾರಣ ಇಡೀ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಆ ಸಹೋದರನ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಸಂದೇಶ ಕೊಟ್ಟರು, ಅವನು ಬದುಕುತ್ತಾನೆ, ಅವನು ಸಾಯುವುದಿಲ್ಲ, ಅವನು ಬದುಕುತ್ತಾನೆ ಎಂಬುದಾಗಿ. ತತ್ಕ್ಷಣ ಮಾರನೇ ದಿನ ಆ ಸಹೋದರನಿಗೆ ಫೋನ್ ಮಾಡಿದೆ, ದೇವರು ಹೇಳಿದ್ದಾರೆ ಅವನು ಬದುಕುತ್ತಾನೆ ಅನ್ನೋ ರೀತಿಯಲ್ಲಿ ಅಂತ. ಆ ಸಹೋದರ ಹೇಳ್ದ, ಇಲ್ಲ ನಾವು ರಿಲೇಷನ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀವಿ, ಬಂಧು ಬಳಗದವರೆಲ್ಲ ಬಂದ್ಬಿಟ್ಟಿದ್ದಾರೆ, ಸ್ವಂತ ದೂರದ ಊರಿನವರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ, ಡಾಕ್ಟ್ರ್ ಹೇಳಲಿ ಅವನ ಶರೀರದ ಪರಿಸ್ಥಿತಿ ಹೇಳಲಿ, ಇವೆಲ್ಲಕ್ಕಿಂತ ಮಿಗಿಲಾಗಿ ದೇವರು ಹೇಳುತ್ತಿದ್ದಾರೆ ಅವನು ಬದುಕುತ್ತಾನೆ ಎಂಬುದಾಗಿ. ದೇವರು ತಾನು ಕೊಟ್ಟ ಸಂದೇಶದಂತೆ 3 ದಿನದೊಳಗೆ ICUನಲ್ಲಿ ವಿಷಮಕರವಾದ ಪರಿಸ್ಥಿತಿಯಲ್ಲಿದ್ದ ಯೌವನಸ್ಥ ಹುಡುಗ ಪರಿಪೂರ್ಣವಾದ ಕ್ಷೇಮವನ್ನು ಪಡೆದುಕೊಂಡು ಜೀವಕ್ಕೆ ಎಬ್ಬಿಸಲ್ಪಟ್ಟು ಯೇಸುವಿಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯೇಸುವನ್ನು ನಂಬುವವರಿಗೆ ಮರಣ ಭಯ ಬೇಡ, ಮರಣ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನಾನು ಸಹ ಒಂದು ಕಾಲ ಮರಣದ ಭಯದಿಂದ ತತ್ತರಿಸಿ ಹೋಗಿದ್ದೆ. 2000 ಇಸವಿಯಲ್ಲಿ ನನ್ನ ಶರೀರದಲ್ಲಿ ಆದಂಥ ಒಂದು ಘಟನೆ, ಅದು ಮುಂಬರುವ ದಿನಗಳಲ್ಲಿ ನನ್ನ ಜೀವನದ ಸಾಕ್ಷಿಯನ್ನೇ ನಾನು ನಿಮಗೆ ಪ್ರಬೋಧನೆಯಾಗಿ ಕೊಡುವ ಸಮಯದಲ್ಲಿ ಅದನ್ನು ಮಾತಾಡ್ತೇನೆ. ಮರಣಕರವಾದ ಹಾಸಿಗೆಯಲ್ಲಿದ್ದೆ, 3 ದಿನ ಕೋಮಾ ಸ್ಟೇಜಲ್ಲಿದ್ದೆ. ಡಾಕ್ಟ್ರು ಹೇಳಿದ್ರು ಇವರು ಇನ್ನೂ ಬದುಕೋದಿಲ್ಲ, ಇವರು ಸಾವು ಬದುಕು ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿದರು. ಆದರೆ ಅಂಥ ಮರಣಕರವಾದ ಹಾಸಿಗೆಯಿಂದ ನನ್ನನ್ನು ಜೀವಕ್ಕೆ ಎಬ್ಬಿಸಿದ್ದು ಗೋಡೆ ಮೇಲೆ ಬರೆಯಲ್ಪಟ್ಟಿದ್ದ ಒಂದೇ ಒಂದು ದೇವರ ಜೀವವುಳ್ಳ ವಾಕ್ಯ. ಈ ವಾಕ್ಯ ಜೀವವಿದೆ, ಈ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತದೆ. ಇಂದು ನಾನು ಜೀವಂತವಾಗಿ ನಿಂತಿದ್ದೇನೆ ಅನ್ನೋದಾದರೆ ಬರೀ ಬಾಯಿ ಮಾತಿನಿಂದ ನನ್ನ ಬೋಧನೆ ಇಲ್ಲ, ದೇವರ ವಾಕ್ಯ ಸಶರೀರವಾಗಿ ನನ್ನ ಜೀವನದಲ್ಲಿ, ನನ್ನ ಶರೀರದಲ್ಲಿ ನಾನು ಅನುಭವಿಸಿ ಅನುಭವ ಪೂರ್ವಕವಾಗಿ ಮಾತನಾಡುತ್ತಿದ್ದೇನೆ. ಪ್ರೈಸ್ ದ ಲಾರ್ಡ್. 1 ಕೊರಿಂಥ 2:4-5 ಸಂತ ಪೌಲರು ಅದೇ ಹೇಳೋದು, ನನ್ನ ಬೋಧನೆ ಕೇವಲ ಬುದ್ಧಿವಂತಿಕೆಯಿಂದಾಗಲಿ ಚಮತ್ಕಾರದಿಂದಾಗಲಿ ಕಟ್ಟುಕತೆಗಳಿಂದಾಗಿ ಕೂಡಿದ್ದಲ್ಲ, ನನ್ನ ಬೋಧನೆ ದೇವರ ಆತ್ಮವನ್ನು ಅವರ ಶಕ್ತಿಯನ್ನು ಸಮರ್ಥಿಸುತ್ತದೆ. ಸಂತ ಪೌಲರು ಮಾತನಾಡುವಾಗ, ಪೇತ್ರನು ಮಾತನಾಡುವಾಗ ಆ ಒಂದೊಂದು ವಚನಗಳು ಜೀವವು ಆತ್ಮವೂ ಆಗಿ ಜನರ ಮಧ್ಯೆ ಕಾರ್ಯ ಮಾಡಿದ ರೀತಿಯಲ್ಲಿ ಇಂದಿಗೂ ಈ ವಾಕ್ಯ ನನ್ನಲ್ಲಿಯೂ ನನ್ನ ತಂಡದಲ್ಲಿಯೂ ನಮ್ಮ ಸಮೂಹದಲ್ಲಿಯೂ ಜೀವಂತವಾಗಿ ಕಾರ್ಯವೆಸಗುತ್ತಿದೆ. ಆದ ಕಾರಣ ನಿಮ್ಮ ವಿಶ್ವಾಸ ಮನುಷ್ಯ ಜ್ಞಾನವನ್ನು ಆಧರಿಸದೆ ದೈವ ಶಕ್ತಿಯಲ್ಲಿ ನಿಮ್ಮ ವಿಶ್ವಾಸ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಬೇಕು. 1 ಕೊರಿಂಥ 2:5 ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳುತ್ತೇನೆ,
ಪರಿಸ್ಥಿತಿ ಏನೇ ಇರಲಿ, ಸಮಯ ಸಂದರ್ಭ ಏನೇ ಇರಲಿ, ನಿಮ್ಮ ಶರೀರನೇ ನಿಮಗೆ ಹೇಳುತ್ತೆ ಇಲ್ಲ ನನಗಾಯ್ತು ವಯಸ್ಸು, ಇಲ್ಲ ನನ್ನಿಂದ ಬದುಕಕ್ಕಾಗಲ್ಲ ಅಂತ. ಲೋಕ ಹೇಳುತ್ತೆ, ಲೋಕದ ಜ್ಞಾನ ಹೇಳುತ್ತೆ, ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ವಿಶ್ವಾಸ ಮನುಷ್ಯನ ಜ್ಞಾನವನ್ನು ಆಧರಿಸದೆ ದೇವರ ವಾಕ್ಯ ಏನು ಹೇಳುತ್ತೆ, ದೇವರ ಸಂದೇಶ ಏನು, ದೇವರ ಶಕ್ತಿ ಸಾಮರ್ಥ್ಯ ಏನು, ದೇವರಲ್ಲಿ ಸಂಪೂರ್ಣವಾಗಿ ನಿಮ್ಮ ವಿಶ್ವಾಸ ನೆಲೆಗೊಂಡಿರಲಿ ಎಂಬುದಾಗಿ. ಕಾರಣ ಯೇಸು ಸ್ವಾಮಿ ನನ್ನ ವಾಕ್ಯದಂತೆ ಜೀವಿಸುವವನಿಗೆ ಸಾವಿಲ್ಲ ಎಂದು ನುಡಿದಾಗ ಅಲ್ಲೂ ಸಹ ಜನ ಗಲಾಟೆ ಮಾಡ್ತಾರೆ, ಏನಿದು ನಿನ್ನದು ಅತಿರೇಕವಾಯಿತು, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು, ನೀನು ಹೇಳ್ತೀಯಾ ಮನುಷ್ಯರು ಸಾಯುವುದಿಲ್ಲ, ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾಯುವುದಿಲ್ಲ ಎಂದು, ಇದು ನಿನ್ನದು ಜಾಸ್ತಿ ಆಯಿತು ಅನ್ನೋ ರೀತಿಯಲ್ಲಿ. ಆದರೆ ಯೇಸು ಹೇಳ್ತಾರೆ ನನ್ನ ವಾಕ್ಯಕ್ಕೆ ಶರಣಾಗುವವನು ಸಾಯುವುದಿಲ್ಲ, ಅವನು ನಿತ್ಯ ಜೀವಕ್ಕೂ ಜೀವಿಸುತ್ತಿರುತ್ತಾನೆ. ಹಾಗಾದರೆ ನೀವು ಕೇಳ್ಬೋದು, ಅಕ್ಕ ಎಷ್ಟೋ ಕ್ರೈಸ್ತರು ಸತ್ತಿದ್ದಾರಲ್ಲ. ಯಾ ಡೆಫಿನೆಟ್ಲಿ, ಅವರು ಸಾವನ್ನು ಬರಮಾಡಿಕೊಂಡರು, ಸಾವು ಬಂದಿತ್ತು. ಪ್ರೇಸ್ ದ ಲಾರ್ಡ್. ಕೀರ್ತನೆ 109:17 ನಾವು ನೋಡ್ತೇವೆ, ಅವರು ಆಶೀರ್ವಾದವನ್ನು ತಿರಸ್ಕರಿಸಿದರು, ಶಾಪವನ್ನು ಬರಮಾಡಿಕೊಂಡರು, ಆ ಶಾಪ ಅವರ ದೇಹದಲ್ಲಿಯೂ ಅವರ ಎಲುಬುಗಳಲ್ಲಿಯೂ ತುಂಬಿಕೊಂಡಿತ್ತು ಎಂಬುದಾಗಿ. ಪ್ರೇಸ್ ದ ಲಾರ್ಡ್. ಇಂದು ನೀನು ಜೀವವನ್ನು ಬಯಸು, ಜೀವವನ್ನು ಮಾತಾಡು, ನೀನು ಜೀವವನ್ನು ಪಡೆದುಕೊಳ್ಳುತ್ತಿ. ಲೋಕದ ಜ್ಞಾನ ಅಲ್ಲ, ದೈವಿಕ ಜ್ಞಾನದ ಮೂಲಕ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂದು ತೋರಿಸುವುದಕ್ಕಾಗಿಯೇ ಪ್ರಭು ಯೇಸು ಆ ಒಂದು ತಲಿತಾಕೂಮ್ ಎಂದು ಮರಣಾವಸ್ಥೆಯಲ್ಲಿದ್ದ, ಆಕೆ ಮರಣಾವಸ್ಥೆಯಲ್ಲಿದ್ದಳು ಎಂದು ಸೇವಕ ಬಂದು ಹೇಳಿದ. ಯೇಸು ಅಲ್ಲಿಗೆ ಹೋಗುವಷ್ಟರೊಳಗೆ ಅರ್ಧ ದಾರಿಯ ಮಧ್ಯದಲ್ಲೇ ಸೇವಕ ಬಂದು ಹೇಳ್ತಾನೆ, ಗುರುವಿಗೆ ತೊಂದರೆ ಕೊಡಬೇಡಿ, ಆ ಮಗಳು ಸತ್ತು ಹೋದಳು ಎಂದು. ಆದರೆ ಯೇಸು ಹೇಳಿದರು, ನಿನಗೆ ನಂಬಿಕೆ ಹೊಂದಿರಲಿ, ಬಾ ನನ್ನೊಟ್ಟಿಗೆ ಎಂದು. ಯೇಸು ಆ ಒಂದು 12 ಪ್ರಾಯದ ಮಗಳನ್ನು ಜೀವಕ್ಕೆ ಎಬ್ಬಿಸುವಾಗ ತನ್ನ 12 ಶಿಷ್ಯರನ್ನು ಒಳಗೆ ಕರ್ಕೊಂಡು ಹೋಗಲಿಲ್ಲ, ಅಥವಾ ದೊಡ್ಡ ಜನಸ್ತೋಮದ ಮುಂದೇನು ಮಾಡಲಿಲ್ಲ. ಕಾರಣ ವಿಶ್ವಾಸ, ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು ನಡೆಯಬೇಕಾದರೆ ಅಲ್ಲಿ ದೈವೀಕ ವಿಶ್ವಾಸ, ಪವಿತ್ರಾತ್ಮರ ವರದಾನಗಳಲ್ಲಿ ಶ್ರೇಷ್ಠವಾದ ವರ ವಿಶ್ವಾಸದ ವರ. ಆ ವಿಶ್ವಾಸ ಉಳ್ಳವರನ್ನು ಮಾತ್ರ ಒಳಗಡೆ ಕರೆದುಕೊಂಡು ಹೋದರು. ತನ್ನ 12 ಶಿಷ್ಯರಲ್ಲಿಯೂ ಸಹ ಆಪ್ತರಾಗಿದ್ದ ಪೇತ್ರ, ಯೋವಾನ, ಯಾಕೋಬನನ್ನು ಮಾತ್ರ ಒಳಗಡೆ ಕರೆದುಕೊಂಡು ಹೋಗಿ ಮನೆಯ ಬಾಗಿಲನ್ನು ಮುಚ್ಚಿ ಆ ಮಗಳು ನಿದ್ರಿಸುತ್ತಿದ್ದಾಳೆ, ಸತ್ತಿಲ್ಲ ಎಂದು, ತಲಿತಾಕೂಂ ಜೀವಕ್ಕೆ ಎದ್ದೇಳು ಎಂದಾಗ ಆ ಮಗಳು ಪರಿಪೂರ್ಣವಾಗಿ ಜೀವಕ್ಕೆ ಬಿಸಲ್ಪಟ್ಟಳು. ನಾಯಿನ ಊರಿನ ವಿಧವೆಯ ಮಗ ಆತನ ಶವ ಸಂಸ್ಕಾರಕ್ಕಾಗಿ ಹೊತ್ತುಕೊಂಡು ಹೋಗುತ್ತಿದ್ದಾಗ ಆಕೆಯ ದುಃಖವನ್ನು ನೋಡಿದ ಯೇಸು ಹೇಳಿದರು, ಅಳಬೇಡ ಸುಮ್ಮನಿರು ಎಂದು ಗದರಿಸಿ ಆಕೆಯ ದುಃಖಕ್ಕೆ ಕಾರಣವಾಗಿದ್ದ ಸಾವಿನಿಂದ ಬಿಡುಗಡೆ ಮಾಡಿ ಮಗನನ್ನು ಜೀವಕ್ಕೆ ಎಬ್ಬಿಸಿ ಆಕೆಯ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಿದರು. ಇಷ್ಟು ಮಾತ್ರ ಅಲ್ಲ, ಸತ್ತು 3-4 ದಿನ ಕೋಳೆತ್ತು ನಾರುತ್ತಿದ್ದ ಲಾಜರನ ಶರೀರಕ್ಕೂ ಸಹ ಜೀವ ಕೊಟ್ಟ ಘಟನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಮಾಡಿದ ಸತ್ತವರನ್ನು ಜೀವಕ್ಕೆ ಎಬ್ಬಿಸುವ ಕಾರ್ಯ ಇಂದಿಗೂ ಮುಂದುವರಿಸಬೇಕಾಗಿದೆ. ಅದರ ಜವಾಬ್ದಾರಿ, ಅದರ ಹೊಣೆ ನಮ್ಮೆಲ್ಲರಿಗೂ ನೀಡಲಾಗಿದೆ. ಪ್ರೇಸ್ ದ ಲಾರ್ಡ್. ಅದರ ಹೊಣೆ ಮತ್ತು ಅದರ ಜವಾಬ್ದಾರಿ ನಮ್ಮೆಲ್ಲರಿಗೂ ನೀಡಲಾಗಿದೆ. ಮತ್ತಾಯನು ಬರೆದ ಶುಭ ಸಂದೇಶ 10:8 ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟು ಪ್ರೇಷಿತರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಕಳುಹಿಸುವಾಗ ಯೇಸು ಸ್ವಾಮಿ ಹೇಳಿದರು, ರೋಗಿಗಳನ್ನು ಗುಣಪಡಿಸಿರಿ, ದೆವ್ವಗಳನ್ನು ಬಿಡುಗಡೆ ಮಾಡಿರಿ, ಕುಷ್ಠ ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಜೀವಕ್ಕೆ ಎಬ್ಬಿಸಿರಿ, ಶುಭ ಸಂದೇಶವನ್ನು ಸಾರಿರಿ. ಪ್ರೇಸ್ ದ ಲಾರ್ಡ್. ಈಗ ಎಲ್ಲೆಡೆ ರೋಗಿಗಳನ್ನು ಗುಣ ಮಾಡ್ತಾ ಇದ್ದೀವಿ, ಕುಷ್ಠರೋಗಿಗಳಂತ ಮಾರಕ ರೋಗಿಗಳು ಸಹ ಗುಣ ಆಗ್ತಾ ಇದ್ದಾರೆ ಯೇಸು ನಾಮದಲ್ಲಿ. ಶುಭ ಸಂದೇಶ ಸಾರಲ್ಪಡುತ್ತಿದೆ, ದುರಾತ್ಮಗಳನ್ನು ಮೆಟ್ಟಿ ಬಂಧಿಸಿ ಆಗ್ತಾ ಇದ್ದೀವಿ. ಆದರೆ ನಮ್ಮ ಶುಶ್ರೂಷೆಯಲ್ಲಿ ಉಳಿದಿರುವ ಇನ್ನೊಂದು ಕಾರ್ಯ ಇದೆ, ಸತ್ತವರನ್ನು ಜೀವಕ್ಕೆ ಎಬ್ಬಿಸುವ ಅಭಿಷೇಕ, ಅಧಿಕಾರ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ಕೊಡಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಆ ಒಂದು ಅಭಿಷೇಕ ಅಧಿಕಾರ ಕೊಟ್ಟಿದ್ದ ಕಾರಣ ಯೇಸು ಹೇಗೆ ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದರೋ ಅದೇ ರೀತಿಯಲ್ಲಿ ಪೇತ್ರನು ಸಹ ಸತ್ತ ತಬ್ಬಿತ ದೊರ್ಕ ಎಂಬ ಮಹಿಳೆ ಆಕೆಯನ್ನು ಜೀವಕ್ಕೆ ಎಬ್ಬಿಸಿದರು ಎಂದು ಪ್ರೇಷಿತರ ಕಾರ್ಯಕಲಾಪಗಳು 9:39 ಮೇಲ್ಪಟ್ಟು ನಾವು ನೋಡ್ತೇವೆ. ಸಂತ ಪೌಲರು ಯುತಿಕ ಎಂಬ ಸಹೋದರ 3 ಮಹಡಿಯಿಂದ ವಾಕ್ಯವನ್ನು ಕೇಳುತ್ತಿದ್ದು ರಾತ್ರೋರಾತ್ರಿ ಕೆಳಗಡೆ ಜಾರಿ ಬಿದ್ದು ಅವನು ಸತ್ತು ಹೋಗಿದ್ದ. ಪೌಲ ಇಳಿದು ಬಂದು ಅವನನ್ನು ತಬ್ಬಿಕೊಂಡಾಗ ಪೌಲನಲ್ಲಿದ್ದ ಜೀವದ ಶಕ್ತಿ
ಪವಿತ್ರಾತ್ಮರ ಚೈತನ್ಯ ಅವನ ದೇಹಗಳಲ್ಲಿ ಇಳಿದು ಬಂದು ಅವನು ಜೀವಕ್ಕೆ ಎಬ್ಬಿಸಲ್ಪಟ್ಟ. ಇವತ್ತು ನಾವು ಮತ್ತೊಬ್ಬ ಯೇಸುವಾಗಿ ಈ ಲೋಕದಲ್ಲಿ ಜೀವಿಸಲು ಕರೆಯಲ್ಪಟ್ಟವರು. ನೀನು ಕ್ರೈಸ್ತ ಅನ್ನೋದಾದರೆ ಅಭಿಷೇಕಿಸಲ್ಪಟ್ಟವನು. ಕ್ರೈಸ್ತರು ಎಂದರೆ ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು. ಅಭಿಷೇಕ ವಿಶೇಷ ಉದ್ದೇಶಕ್ಕಾಗಿ, ವಿಶೇಷ ಕಾರ್ಯಗಳಿಗಾಗಿ ನಮಗೆ ಕೊಡುವಂಥದ್ದು. ಈ ಸಮಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿಯೂ ಸಹ ಪ್ರವಾದಿ ಎಲೀಷನ ಎಲುಬುಗಳು ಸತ್ತ ಮೇಲೂ ಪ್ರವಾದನೆ ಮಾಡಿತು, ಸತ್ತ ಮೇಲೂ ಆ ಎಲುಬು ಮತ್ತೊಬ್ಬ ಶವಕ್ಕೆ ಜೀವ ಕೊಟ್ಟಿತು. ಪ್ರೇಸ್ ದ ಲಾರ್ಡ್. ಇಂದು ಸತ್ತವರನ್ನು ಜೀವಕ್ಕೆ ಎಬ್ಬಿಸುವಾಗ ಮರಣದ ಭಯ ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಆಗಿಬಿಡುತ್ತದೆ. ಪ್ರೇಸ್ ದ ಲಾರ್ಡ್. ಹಾಗಾದರೆ ಜನ ಎಲ್ಲ ಸಾಯ್ತಾ ಇದ್ದಾರಲ್ಲ, ಸಾಯ್ಲಿ ಬಿಡಿ. ನಿನ್ನ ಬಲಗಡೆ 1,000 ಹೆಣ ಬೀಳಲಿ, ನಿನ್ನ ಎಡಗಡೆ 10,000 ಹೆಣ ಬೀಳಲಿ, ನಿನಗೆ ಯಾವ ಹಾನಿಯೂ ಸಂಭವಿಸಲಾರದು. ಇದು ದೈವಿಕ ಸಂರಕ್ಷಣೆಯಲ್ಲಿ ನಾನು ಮಾತನಾಡ್ತೇನೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯ. ನೀನು ನಂಬು ಯೇಸುವನ್ನ. ಆ ದೇವರ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡುವಂತೆ ನೀನು ನಂಬು. ಹೇಗೆ ಎಲೀಷನ ಎಲುಬುಗಳು ಸಹ ಸತ್ತು ಹೋದ ಒಂದು ಶವಕ್ಕೆ ಜೀವ ಕೊಡುವಷ್ಟರ ಮಟ್ಟಿಗೆ ಇವತ್ತು ಕ್ರೈಸ್ತರಾದ ನಾವು, ಅಭಿಷೇಕಿಸಲ್ಪಟ್ಟವರಾದ ನಾವು, ಪವಿತ್ರಾತ್ಮರ ಆಲಯವಾಗಿರುವ ನಾವು, ನಮ್ಮೊಳಗಿರುವ ಪವಿತ್ರಾತ್ಮರು ಜೊಳ್ಳು ಮಾತಲ್ಲ, ಅವರು ಶಕ್ತಿಯ ಸಾಧನವಾಗಿದೆ. ಇಂದು ನಾವು ಸಹ ಸತ್ತವರನ್ನು ಜೀವಕ್ಕೆ ಬಿಸಲು ಕರೆಯಲ್ಪಟ್ಟಿದ್ದೇವೆ. ಹಾಗಾದರೆ ಯಾವ ರೀತಿ? ಎರಡು ರೀತಿಯ ಒಂದು ಮರಣವನ್ನು ನಾವು ನೋಡುತ್ತೇವೆ. ಒಂದು, ಶರೀರದಲ್ಲಿ ಜೀವಿಸುತ್ತಿದ್ದರೂ ಸಹ ಆತ್ಮೀಕವಾಗಿ ಸತ್ತು ಹೋದವರು. ಎಫೆಸದವರಿಗೆ ಬರೆದ ಪತ್ರ 2:1-4 ನಾವು ನೋಡ್ತೇವೆ. ನಮ್ಮ ಪಾಪಗಳ ದೆಸೆಯಿಂದ ನಾವು ಸಹ ಜೀವದಿಂದ ಬೇರ್ಪಟ್ಟು ದೇವರ ಪಾಲಿಗೆ ಸತ್ತು ಹೋಗಿದ್ದೆವು ಎಂಬುದಾಗಿ. ಇವತ್ತು ಯಾರೆಲ್ಲ ಸತ್ಯ ದೇವರನ್ನು ಅರಿತುಕೊಳ್ಳದೆ, ದೇವರಿಲ್ಲದೆ, ಪವಿತ್ರಾತ್ಮರ ಅಭಿಷೇಕವಿಲ್ಲದೆ ಜೀವಿಸುತ್ತಿದ್ದರು, ಅವರು ಬದುಕಿದ್ದರೂ ಸತ್ತವರಿಗೆ ಸಮಾನ. ದೇವರ ವಾಕ್ಯ ಹೇಳುತ್ತೆ. ದುಂದುಗಾರ ಮಗ ದೇವರ ಪ್ರೀತಿಯನ್ನು ಕಳೆದುಕೊಂಡು ದೂರ ಹೋಗಿದ್ದ. ಅವನು ಮತ್ತೆ ಮರಳಿ ಬಂದ. ಹಬ್ಬ ಎಲ್ಲ ನಡೀತು, ಈ ಕತೆ ನಿಮಗೆಲ್ರಿಗೂ ಗೊತ್ತು. ಆದರೆ ಅಣ್ಣ ಒಳಗಡೆ ಬರದೆ ಹೊರಗಡೆನೆ ನಿಂತ್ಕೊಂಡಾಗ ತಂದೆ ಹೋಗಿ ಕರೀತಾರೆ, ಒಳಗಡೆ ಬಾ, ನಿನ್ನ ತಮ್ಮ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ ಎಂಬುದಾಗಿ ಕೊನೆಯ ವಚನದಲ್ಲಿ ನುಡಿಯುತ್ತಾರೆ. ಅಂದರೆ ಅರ್ಥ ಏನು? ಅವನು ಶರೀರದಲ್ಲಿ ಸತ್ತು ಹೋಗಿದ್ನ? ಇಲ್ಲ, ಶರೀರದಲ್ಲಿ ಜೀವಿಸ್ತಾ ಇದ್ದ. ಅವನೊಳಗೆ ದೇವರ ಪ್ರಸನ್ನತೆ, ದೇವರ ಪ್ರೀತಿ, ದೇವರ ಸತ್ಸಂಬಂಧ, ದೇವರಿಂದ ದೂರ ಆಗಿದ್ದ ಕಾರಣ ದೇವರ ಪಾಲಿಗೆ ಅವನು ಆತ್ಮೀಕವಾದ ಮರಣ ಎಂದು ಹೇಳಬಹುದು. ಇದನ್ನೇ ಏದೇನ್ ತೋಟದಲ್ಲಿ ಆದಿ ತಂದೆ ತಾಯಿ ಆದ ಮತ್ತು ಹವ್ವ ತಿನ್ನಬಾರದೆಂದು ಆಜ್ಞಾಪಿಸಿದ ಹಣ್ಣನ್ನು ತಿಂದಾಗ ಅವರು ಸತ್ತೋಗಿಲ್ವಲ್ಲ, ಬದುಕ್ತಾ ಇದ್ರು ಅಂತ ನೀವು ಕೇಳ್ಬೋದು. ಅದೇ, ಶರೀರದಲ್ಲಿ ಬದುಕ್ತಾ ಇದ್ರು, ಆತ್ಮದಲ್ಲಿ ಅವರು ಸತ್ತಿದ್ದರು. ಅವರಲ್ಲಿದ್ದ ಪವಿತ್ರಾತ್ಮ ಅವರನ್ನು ಬಿಟ್ಟು ಹೋಗಿತ್ತು. ಆದರೆ ದೇವರ ವಾಕ್ಯ ನೆರವೇರುತ್ತದೆ, ನೀನು ಈ ಹಣ್ಣನ್ನು ತಿಂದದ್ದೇ ಆದರೆ ಅದೇ ದಿನ ಸತ್ತು ಹೋಗುವೆ ಎಂಬುದಾಗಿ. ಆದಾಮ ಸುಮಾರು 900 ವರ್ಷಗಳು ಜೀವಿಸಿದ. ದೇವರ ದೃಷ್ಟಿಯಲ್ಲಿ ಒಂದು ದಿನ ಅನ್ನೋದು 1,000 ವರ್ಷಗಳಿಗೆ ಸಮ. 1,000 ವರ್ಷ ಅಂದರೆ ಒಂದು ದಿನ. ದೇವರ ವಾಕ್ಯ ನೆರವೇರಿತು. ಹೀಗೆ ಆತ್ಮೀಕವಾದ ಮರಣ ಒಂದಾದರೆ ಶರೀರದ ಮರಣ ಮತ್ತೊಂದಾಗಿರುತ್ತೆ. ಆದರೆ ಇವೆರಡುಗಳಿಂದಲೂ ಬಿಡುಗಡೆಯನ್ನು ನೀಡುವಂಥ ನಿತ್ಯಾತ್ಮನಾದ ಪವಿತ್ರಾತ್ಮರು, ದೇವರ ವಾಕ್ಯ. ಸಂತ ಪೌಲರು ಅದೇ ಹೇಳುತ್ತಾರೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಸಂತ ಪೌಲರು ಹೇಳುತ್ತಾರೆ 1 Cor 15:51-52, ನಾನು ನಿಮ್ಮೆಲ್ಲರಿಗೂ ಒಂದು ರಹಸ್ಯವನ್ನು ತಿಳಿಸುತ್ತೇನೆ, ನಿಗೂಢವಾದ ರಹಸ್ಯ. ಅದೇನೆಂದರೆ ನಾವೆಲ್ಲರೂ ಸಾಯುವುದಿಲ್ಲ. ಪ್ರಭು ಯೇಸು ಪುನರಾಗಮಿಸಿ ಬರುವವರೆಗೆ ನಾವು ಜೀವಂತವಾಗಿ ಆತನ ಕಾರ್ಯಗಳನ್ನು ಮುನ್ನಡೆಸುತ್ತೇವೆ. ಪ್ರಭು ಯೇಸು ಬರುವಾಗ ನಮಗಿಂತ ಮೊದಲೇ ಸತ್ತವರು ಪುನರುತ್ಥಾನಗೊಂಡು ರೂಪಾಂತರ ಹೊಂದುತ್ತಾರೆ. ಜೀವಿಸುವ ನಾವು ಸಾಯುವುದಿಲ್ಲ, ಬದಲಿಗೆ ಕ್ಷಣ ಮಾತ್ರದಲ್ಲಿ ನಾವು ಸಹ ರೂಪಾಂತರಗೊಂಡು ಯೇಸುವಿನೊಟ್ಟಿಗೆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೇವೆ ಎಂಬುದಾಗಿ. ಆದ ಕಾರಣ ಮರಣದ ಭಯ ಬೇಡ. ಮರಣವನ್ನು, ಮರಣದ ಶಕ್ತಿಯಾದ ಸೈತಾನನನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸು ನನ್ನೊಂದಿಗಿದ್ದಾರೆ. ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ ಎಂದು ಯೋಹಾನ 14:19. ದೇವರ ಜೀವ ಒಂದೊಂದು ರೋಗಗ್ರಸ್ತವಾದ ಶರೀರಗಳಲ್ಲಿ, ಮರಣಕರವಾದ ಹಾಸಿಗೆಯಲ್ಲಿ ಬಿದ್ದಿರುವ ರೋಗಿಗಳಲ್ಲಿ ಆ ಪವಿತ್ರಾತ್ಮರ ಜೀವ ಹರಿದು ಹೋಗಲಿ. ಕೀರ್ತನೆ 147:15, ನನ್ನ ವಾಕ್ಯ
ನುಡಿಯುವಾಗ ಪವಿತ್ರಾತ್ಮರು ಮಿಂಚಿಗಿಂತಲೂ ವೇಗವಾಗಿ ಕಾರ್ಯತತ್ಪರರಾಗುವಂತೆ ಆ ವಾಕ್ಯಗಳು ಅವರ ಶರೀರದಲ್ಲಿ ಜೀವವೂ ಆತ್ಮವೂ ಆಗಿ ಪ್ರವರ್ಧಿಸುವಂತಾಗಲಿ. ಸಾಲದ ಸಮಸ್ಯೆಗಳಲ್ಲಿ, ಮರಣಕರವಾದ ಯೋಚನೆಗಳಲ್ಲಿ, ಆತ್ಮಹತ್ಯೆ ಆಲೋಚನೆಗಳಲ್ಲಿ ಈ ದಿನ ನರಳುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಆ ಮರಣಕರವಾದ ಕಟ್ಟಿನಿಂದ, ಮರಣಕರವಾದ ರೋಗದಿಂದ ಏಸು ನಾಮದಲ್ಲಿ ಬಿಡುಗಡೆಯಾಗಿ ಅವರು ಪೂರ್ಣ ಜೀವವನ್ನು ಹೊಂದಿಕೊಳ್ಳುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.